ಅಂತೇಳಿ. ಇವನು ನನ್ನ ಮಗ ಹರ್ಷವರ್ಧನ್ ಅಂತ, ಸಿ ಕೆ ಹರ್ಷವರ್ಧನ್ ಅಂತ. ನಾವು ಬನ್ನೂರಿಂದ ಸರ್ ಬನ್ನೂರಲ್ಲಿ ವಾಸವಾಗಿದ್ವಿ. ಬನ್ನೂರಿಂದ ಈಗ ಇಲ್ಲಿ ತೋಟದ ಕೆಲಸಕ್ಕೆ ಅಂತಂದ್ಬಿಟ್ಟು ಕೊರೋನಾ ಇದಕ್ಕೆ ಕೊರೋನಾ ಬಂತು ಅಂತೇಳಿ ಇಲ್ಲಿ ಕರ್ಕೊಬಂದ್ವಿ ಸರ್. ನಮ್ಮನ್ನ ಈಗ ಬಂದು ನಾವು 6 ತಿಂಗಳಾದ್ರೂ ಕೂಡ 6 ತಿಂಗಳಲ್ಲಿ ಬಂದು ಅವಯ್ಯೋ ಸ್ವಲ್ಪ ದುಡ್ಡು ಗಿಡ್ಡು ಕೊಟ್ಟು ಮನೆ ಖಾಲಿ ಮಾಡಿಸ್ಕೊಂಡು ಕರ್ಕೊಬಂದಿರೋದು ಸರ್. ನಮ್ಮನ್ನ ಅಲ್ಲಿಂದ ಬಂದು 1 ರೂಪಾಯಿ ಏನೂ ಕೊಟ್ಟಿಲ್ಲ ಸರ್, ದುಡ್ಡು ಕಾಸು ಏನೂ ಕೊಟ್ಟಿಲ್ಲ ಇಲ್ಲಿವರೆಗೆ. ಒಂದು 24,000 25,000 ದುಡ್ಡು ಕೊಟ್ಟಾರೆ ಸರ್ ನಮಗೆ. ಅದ್ರಲ್ಲಿ ನಾವು ಅರ್ಧಕ್ಕೆ ಅರ್ಧಕ್ಕಿಂತ ಜಾಸ್ತಿ ಜಮೀನಿಗೆ ಸುರಿದಿದ್ದೀವಿ ಆ ದುಡ್ಡೆಲ್ಲ. ಅದ್ರಲ್ಲಿ ಬಂದು ಈಗ ಕೇಳಿದ್ರೆ ದುಡ್ಡು ಕೇಳೋಕೆ ಹೋದ್ರೆ ನೀನು ಹಂಗೆ ಹಿಂಗೆ ಅಂತ ನನಗೆ ಆವಾಜ್ ಆಗ್ತಾರೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವರು ಹೇಳ್ತಾರೆ, ಅವರು ಅಂತ ಹೇಳಿದ್ದೀನಿ ನಾನು ಕಂಪ್ಲೇಂಟ್ ತಗೋತಿರ್ಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೇನು ಮಾಡೋದು ಸರ್? ಯಾರು ನಿಮಗೆ ಮೋಸ ಮಾಡಿದ್ದಾರೆ? ಇಲ್ಲಿ ಸರ್ ಮಾದೇಗೌಡರು ಅಂತ ಮೀನುಗಾರಿಕೆ ಅಧ್ಯಕ್ಷರು ಅಂತ ಸರ್ ಅವರು. ಯಾವೂರು ಅವರು? ಇಲ್ಲಿ ಮೂಡ್ಲುಕೊಪ್ಪಲು ಸರ್, ಮೂಡ್ಲು ಹುಣಸೂರು ತಾಲೂಕು ಮೂಡ್ಲುಕೊಪ್ಪಲು. ವಾಸ ಇರೋದು ಮೈಸೂರಲ್ಲಿ. ಅವರು ಮೀನುಗಾರಿಕೆ ಅಧ್ಯಕ್ಷರು ಬೇರೆ ಸರ್ ಅವರು. ಎಷ್ಟು ವರ್ಷ ನಿಮ್ಮ ಸಂಬಳ ಕೊಟ್ಟಿಲ್ಲ? 6 ತಿಂಗಳಾಯ್ತು ಸರ್, 5 ತಿಂಗಳು ತುಂಬಿ 6ನೇ ತಿಂಗಳು ನಡೀತಾ ಇದೆ. ನಿಮ್ಮ ಮದುವೆ ಆಗಿದೆಯಾ? ಹ್ಞೂ ಸರ್, ಮದುವೆ ಆಗಿ ನನ್ನ ಮಗ ಇದ್ದಾನೆ. ಓಕೆ. ಗಂಡ? ಗಂಡನೇ ಇದ್ದಾರೆ. ಅವರು ಅವ್ರಿಗೋಸ್ಕರನೇ ಜಗಳ ಆಡ್ಕೊಂಡು ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ನಾವು ಊಟಕ್ಕೆ ಇಲ್ಲದೆ ಮೇಲೆ ಇನ್ಯಾವ ಕೆಲಸ ಮಾಡ್ತಾರೆ ಇಲ್ಲಿ ಅಂತ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಸರ್ ನಮ್ಮನ್ನ. ಈಗ ನಿಮಗೆ ಊಟ ತಿಂಡಿಗೆ? ಊಟ ತಿಂಡಿಗೆಲ್ಲ ತುಂಬ ತೊಂದರೆ ಆಗಿದೆ ಸರ್ ನಮಗೆ. ಜೀವನಕ್ಕೆ ಏನು ಮಾಡ್ತಾ ಇದ್ದಾರೆ ಈಗ? ಜೀವನಕ್ಕೆ ಏನಿಲ್ಲ ಸರ್, ಇದ್ರೆ ತಿಂತೀವಿ. ಯಾರಾದರೂ ಒಂದು 10-20 ಕೊಡ್ತಾರೆ ಸರ್ ನನ್ನ ಮಗನ ನೋಡ್ಬಿಟ್ಟು, ಅದರಲ್ಲೇ ಹೆಂಗೋ ಅವನಿಗೆ ಬಂದಿದ್ರಲ್ಲಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದ್ದೀನಿ ಸರ್ ನಾನು. ನೆನ್ನೆ ಯಾರೋ ಲಾರಿಯವರು ಇಲ್ಲಿಂದ ಬಿಳಿಕೆರೆಯಿಂದ ಅಲ್ಲಿ ಗಂಟೆ ಕರ್ಕೊಂಡು ಹೋದ್ರು. ಹಾಂ, ಆ 6.5 ಗಂಟೆ ಅವರು ನಮ್ಮ ಮಗಿ ಕೈಗೆ 100 ರೂಪಾಯಿ ಕೊಟ್ಟರು. ಇವತ್ತೆಲ್ಲ ಅವ್ನಿಗೆ ಅದೇ ಸರ್ ಜೀವನ. 50-100 ರೂಪಾಯಿ ಕೊಟ್ಟಿದ್ದೆ ಸರ್ ಜೀವನ. ಈಗ ಬೇರೆಯವ್ರ ತೋಟಕ್ಕೆ ಕರ್ಕೊಬಂದ್ಬಿಟ್ಟಿದ್ದಾರೆ ಸರ್. ಆ ತೋಟದಲ್ಲಿ ನೀನು ಹೆಂಗಿರ್ತೀಯ ಗೊತ್ತಾಗ್ಬಿಟ್ಟು ವಿಷಯ. ಆ ತೋಟದಲ್ಲಿ ನೀನು ಹೆಂಗಿರ್ತೀಯ, ನಾನು ನಿನ್ನ ಅಲ್ಲೇ ಬಂದು ತುಳಿದು ಹೊಡೆದು ಸಾಯಿಸ್ತೀನಿ ಅಂತ ಎದುರಿಸ್ತಾರೆ ಸರ್ ಬೆಳಗ್ಗೆಯಿಂದ ನನಗೆ. ಯಾರು ಎದುರಿಸ್ತಾರೆ? ಮಾದೇಗೌಡ್ರೆ ಸರ್, ಫೋನಲ್ಲಿ. ಫೋನಲ್ಲಿ ಅದೇ ಮುಂಚೆ ತೋಟದ ಕೆಲಸ ಮಾಡ್ತಿರಲ್ಲ ಅವರ? ಹಾಂ, ಅವರೇ. ಅದೇ ಸರ್, ಒಂದು 2 ತಿಂಗಳು 2 ಸತಿ ಮಾತ್ರ ಒಂದು 20-20 ಕೆಜಿ ಅಕ್ಕಿ ತಂದುಕೊಟ್ಟಿದ್ದಾರೆ ಸರ್ ಸೊಸೈಟಿ ಅಕ್ಕಿ. ಅಷ್ಟು ಬಿಟ್ಟರೆ ಬೇರೆ ಏನೂ ತಂದುಕೊಟ್ಟಿಲ್ಲ ಸರ್. 6 ತಿಂಗಳಿಂದ ಏನೂ ತಂದುಕೊಟ್ಟಿಲ್ಲ ಅಂತಂದರೆ 2 ಸರಿ ಕೊಟ್ಟಿದ್ದಾರೆ? 5 ತಿಂಗಳಿಗೆ 2 ಸತಿ ಅಕ್ಕಿ ತಂದುಕೊಟ್ಟಿದ್ದಾರೆ ಸರ್. ಅದಕ್ಕೆ 20-20 ಕೆಜಿನ ಅಷ್ಟೇ. ಹಾಂ, ಇನ್ನೇನು ತಂದುಕೊಟ್ಟಿಲ್ಲ. ಈಗ ಸಂಬಳ ಗಿಂಬಳ ನಿಮಗೆ? ಸಂಬಳ ದುಡ್ಡು ಕಾಸು ಏನು ಕೊಟ್ಟಿಲ್ಲ ಸರ್. ಅದೇ 25,000 26,000 ದುಡ್ಡು ಕೊಟ್ಟಾರೆ ಸರ್. ಆ 26,000ದಲ್ಲಿ ನಾವೇ ಬಂದ ಸುಮಾರು ತೋಟಿಗೆ ಖರ್ಚು ಮಾಡಿದ್ದೀವಿ ಸರ್, ಅದು ಇದಕ್ಕೆ ಅಂತಾರೆ. ಇನ್ನಕ್ಕೂ ನಾವು ಮಕ್ಕಳಿದ್ದು ಸರ್ 3 ಜನ, ನಮ್ಮ ಮನೆಯವ್ರಿಗೆ 2 ಹೆಂಡ್ತಿರು, ಅದರಲ್ಲಿ 2 ಮಕ್ಕಳನ್ನ ನಾವೇ ಕರ್ಕೊಬಂದಿಸ್ಕೊಂಡಿದ್ವಿ. ಇದು ನನ್ನ ಮಗನೂ ಸೇರಿ 3 ಜನ ಸರ್. 3 ಜನಕ್ಕೂ ದಿನ ನಿಮಗೆ ಗೊತ್ತಲ್ಲ ಸರ್, ಹಾಲು ಬಿಸ್ಕೆಟು ಕಾಫಿಗೆ ಟೀಗೆ ಸುಮಾರು ಇವೇ ಆಯ್ತವೆ ಸರ್ ನಮ್ಮ ಮನೇಲಿ. ಒಂದೊತ್ತು ಊಟ ಇಲ್ಲ ಅಂದ್ರೂ ನಮ್ಮ ಮನೇಲಿ ಟೀ ಕಾಫಿ ಇರಲೇಬೇಕು ಸರ್. ಈಗ ಅಲ್ಲಿ ಕೆಲಸ ಬಿಟ್ಟು ನಿಮ್ಗೆ ಓಡಿಸಿದಾರಾ? ಕೆಲಸ ಬಿಟ್ಟು ಅವರು ಓಡಿಸಿಲ್ಲ ಸರ್. ಕೆಲಸ ಇಲ್ಲ ಅಂತಂದ್ಮೇಲೆ ಇನ್ನೇ ದುಡ್ಡೇ ಕೊಡ್ದಂದ್ಮೇಲೆ ಅಲ್ಲೇನಕ್ಕೆ ಕೆಲಸ ಮಾಡೋದು ಅಂತ ನಮ್ಮ ಮನೇಲಿ ಬಿಟ್ಟು ಹೊಂಟಿರೋದು ಸರ್ ನಾನು.